ಎಫ್ಐಆರ್ ಮಧ್ಯೆಯೂ ಸಿಎಂ ಸಿದ್ದರಾಮಯ್ಯ ಫುಲ್ ಬ್ಯುಸಿ. ಲೋಕಾಯುಕ್ತಕ್ಕೆ ಕೊಟ್ಟ ವಿಳಾಸದಲ್ಲೇ ಇಲ್ವಂತೆ ಸಿಎಂ ಬಾಮೈತ. ಸಿದ್ದರಾಮಯ್ಯ ಪರ ಕಾಂಗ್ರೆಸ್ ನಾಯಕರ ಬ್ಯಾಟಿಂಗ್. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತೂ ಬಿಜೆಪಿ. ಹಿಂದಿನ ಸಿದ್ದರಾಮಯ್ಯ ಈಗ ಇಲ್ವಂತೆ. ನಾನ್ಯಾಕೆ ರಾಜೀನಾಮೆ ಕೊಡಬೇಕು ಎಂದಿದ್ದ ಸಿದ್ದುಗೆ ಎಚ್ಡಿಕೆ ಗುದ್ದು. ರಾಜೀನಾಮೆ ಕೊಡದಿರಲು ಸಿಎಂ ಮಾಸ್ಟರ್ ಪ್ಲಾನ್. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಿದ್ದರಾಮಯ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದರು. ಕುಮಾರಸ್ವಾಮಿ ಆರೋಪಗಳಿಗೆ ನಾನು ಉತ್ತರ ಕೊಡಲ್ಲ, ಯಾಕೆ ಅವರ ಆರೋಪಗಳಿಗೆ ಉತ್ತರ ಕೊಡಬೇಕು ಅಂತ ಪ್ರಶ್ನೆ ಮಾಡಿದರು. ಇನ್ನು ಕಾನೂನು ಸಲಹೆಗಾರ ಪೊನ್ನಣ್ಣ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿ, ಅವರು ಕೇವಲ ಸೌಹಾರ್ದಯುತ ಭೇಟಿಯಷ್ಟೇ, ಮೂಡ ಹಗರಣದಲ್ಲಿ ಕಾನೂನು ಹೋರಾಟದ ವಿಚಾರವನ್ನು ನಮ್ಮ ಕಾನೂನಿನ ಟೀಮ್ ನೋಡಿಕೊಳ್ಳುತ್ತೆ ಅಂತ ಹೇಳಿದರು. ಈ ಮಧ್ಯೆ ಪ್ರಕರಣದ ಮೂರನೇ ಆರೋಪಿಯಾಗಿರುವ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಲೋಕಾಯುಕ್ತಕ್ಕೆ ಕೊಟ್ಟ ವಿಳಾಸದಲ್ಲಿ ವಾಸ ಇಲ್ಲ. ಕರೆ ಮಾಡಿ ಮಾತನಾಡಿದ ಪಬ್ಲಿಕ್ ಟಿವಿ ಬಳಿ, ನಾನು ಏನೂ ಮಾತಾಡಲ್ಲ ಸರ್, ಎಲ್ಲವನ್ನೂ ದೊಡ್ಡವರು ನೋಡ್ಕೊಳ್ತಾರೆ, ನನ್ನ ಹೆಸರು ಯಾಕೆ ತರ್ತೀರಾ ಅಂತ ಹೇಳಿದ್ದಾರೆ. ಇನ್ನು ಲೋಕಾಯುಕ್ತಕ್ಕೆ ಮೈಸೂರಿನ ಟಿಕೆ ಲೇಔಟ್ನ ಕಾಂತರಾಜ ಅರಸು ರಸ್ತೆ 1ನೇ ಮುಖ್ಯ ರಸ್ತೆ 17ನೇ ಕ್ರಾಸ್ 1245ನೇ ಮನೆಯ ವಿಳಾಸವನ್ನು ನಮೂದಿಸಲಾಗಿತ್ತು. ಆದರೆ 4 ವರ್ಷದ ಹಿಂದೆಯೇ ಆ ಮನೆಯನ್ನು ತೊರೆದಿದ್ದಾರೆ. ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲ್ಲ. ಹೇಳಿದ್ರೆ ಸರ್ ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಇಲ್ಲಿದೆ, ನಾನು ಕೊಡಲ್ಲ. ಇದಕ್ಕೆ ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ, ಅದ್ರ ಬಗ್ಗೆ ಮೊದಲು ಉತ್ತರ ಮಾಡ್ತೇವೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ನಾಯಕರು ಬ್ಯಾಟಿಂಗ್ ಮಾಡಿದ್ದಾರೆ. ಮೂಡ ತಲೆನೋವು ಏನಲ್ಲ, ನಮಗೆ ಮೂಡ ಪ್ರಕರಣ ತಲೆನೋವು ಅನಿಸಿಲ್ಲ. ನಿನ್ನೆಯ ಎಫ್ಐಆರ್ ಅದು ನಿರೀಕ್ಷಿತ, ನಮಗೆ ಗೊತ್ತಿತ್ತು ಎಫ್ಐಆರ್ ಆಗುತ್ತೆ ಅಂತ. ನಾವು ಕಾನೂನಾತ್ಮಕವಾಗಿ ಎದುರಿಸುತ್ತೇವೆ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಮೂಡಾದಲ್ಲಿ ನನ್ನ ಅವಧಿಯಲ್ಲಿ ಯಾವ ಹಗರಣವೂ ನಡೆದಿಲ್ಲ, ನನ್ನಿಂದಲೇ ಸಿಎಂಗೆ ಸಮಸ್ಯೆ ಎನ್ನುವುದರಲ್ಲಿ ಅರ್ಥವೇ ಇಲ್ಲ. ಹಗರಣ ನಡೆದ ಕಾಲಾವಧಿ ಯಾವುದು ನೋಡಿಕೊಳ್ಳಿ, ನನ್ನನ್ನು ಯಾಕೆ ಇದರಲ್ಲಿ ಎಳಿತಾ ಇದ್ದೀರಾ ಅಂತ ಕಿಡಿಕಾರದರು. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಯಾವುದೇ ಕಾರಣಕ್ಕೂ ಎಫ್ಐಆರ್ಗೆ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ, ತನಿಖೆಯನ್ನು ಎದುರಿಸುತ್ತೇವೆ ಅಂತ ಹೇಳಿದರು. ಇನ್ನು ಬಿಜೆಪಿಯ ರಾಜೀನಾಮೆ ಬಿಗಿಪಟ್ಟಿಗೆ ಪ್ರತಿಕ್ರಿಯಿಸಿ, ಅವರಿಗೆ ನಾಚಿಕೆ ಆಗಬೇಕು. ಮೊದಲು ಕುಮಾರಸ್ವಾಮಿ ರಾಜೀನಾಮೆಗೆ ಒತ್ತಡ ಮಾಡಿ ಇಡೀ ದೇಶದಲ್ಲಿ ಬಿಜೆಪಿಯೇತರ ಸರ್ಕಾರ ಅಸ್ಥಿರಗೊಳಿಸಲು ಅಸ್ತ್ರ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ರಾಜಭವನ ಕೂಡ ಇದಕ್ಕೆ ಹೊರತಲ್ಲ, ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದು ಕಾನೂನು ರೀತಿ ಉತ್ತರ ಕೊಡ್ತೀವಿ ಅಂತ ಗುಡುಗಿದ್ರು. ಮೂಡ ವಿಚಾರ ಏನೂ ಚರ್ಚೆ ಆಗಿಲ್ಲ, ಕೋರ್ಟ್ಗೆ ಹೋಗ್ಬೇಕು ಏನು ಅಂತ ಹೇಳಿ ಸಾಹೇಬರು ಸೋಮವಾರ ಬೆಂಗಳೂರು ಬಂದ ಮೇಲೆ ತೀರ್ಮಾನ ಮಾಡ್ತೀವಿ. ಇಲ್ಲ, ಯಾವ ಟೆನ್ಷನ್, ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ, ಎಲ್ಲ ಕೇಸಸ್ ಎಕ್ಸ್ಪೆಕ್ಟೆಡ್. ನ್ಯಾಯಾಂಗ ತನಿಖೆಯಲ್ಲಿ ನಮ್ಮ ನಂಬಿಕೆ ಇದೆ, ಮುಂದೆ ಏನಾಗ್ತದೆ ಆ ತೀರ್ಮಾನದ ಮೇಲೆ ನೋಡಬೇಕು. ಏನು ನನ್ನಿಂದ 2020ರಲ್ಲಿ ನಾನು ಮಂತ್ರಿ ಅಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂದಿನಂತೆ ಬಿಜೆಪಿ ಮುಗಿಬಿದ್ದಿದೆ. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಸಿದ್ದರಾಮಯ್ಯ ಅಕ್ರಮ ಸೈಟು ಹಂಚಿಕೆ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿತ್ತಾ ಅಂತ ಪ್ರಶ್ನೆ ಮಾಡಿದರು. ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದರೆ ಲೋಕಾಯುಕ್ತದಲ್ಲಿ ಪಾರದರ್ಶಕ ತನಿಖೆ ಆಗಲ್ಲ, ಅದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಲಿ ಅಂತ ಹೇಳಿದರು. ಅತ್ತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಅಹಿಂದ ಹೆಸರಿನಲ್ಲಿ ಸಮಾಜವಾದಿ ಅಂತ ಆಡಳಿತಕ್ಕೆ ಬಂದವರು ಸಿಎಂ ಇಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ರಾಜ್ಯಪಾಲರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ದುರಂತ ಅಂದರು. ತಪ್ಪು ಮಾಡಿಲ್ಲ ಅಂದರೆ ಸಿಬಿಐಗೆ ಪ್ರಕರಣ ನೀಡಿ, ಕಾಂಗ್ರೆಸ್ನವರಿಗೆ ಸಿಬಿಐ ಭಯ ಕಾಡ್ತಾ ಇದೆ ಅಂತ ಕಿಡಿಕಾರದು. ಇನ್ನು ಯತ್ನಾಳ್ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಅವರಿವರ ಮಾತು ಕೇಳಿ ರಾಜೀನಾಮೆ ಕೊಡದೇ ಇರೋದು ಸರಿಯಲ್ಲ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅಂತ ಹೇಳಿದರು. ಸಿದ್ದರಾಮಯ್ಯನವರ ಕೇಸ್ ಏನೋ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿತ್ತ, ಕ್ಯಾಬಿನೆಟ್ ಆದೇಶ ಆಗಿದೆಯಾ, ಏನು ಇಲ್ಲ. ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದೀರ, ನಾವು ನಿಮ್ಮ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದೀರಿ ಅಂದರೆ, ಈ ಇಲ್ಲಿ ತನಿಖೆ ಮಾಡ್ತಾ ಇದ್ದೀರಲ್ಲ, ಈ ಪೊಲೀಸರಲ್ಲ ನಿಮ್ಮ ಅಂಡರಲ್ಲಿ ಬರೋವಂಥ, ನಿಮ್ಮ ಮೇಲೆ ಹೆಂಗೆ ತನಿಖೆ ಮಾಡೋಕ್ಕಾಗ್ತದೆ? ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡಿನ ವೀಕ್ನೆಸ್, ಕಾಂಗ್ರೆಸ್ ರಾಹುಲ್ ಗಾಂಧಿ ಹೆದರ್ತಾ ಇದ್ದಾರೆ, ನೀವೇನು ಸುದ್ದುಳ್ಳವ್ರು ಇದ್ದೀರಿ ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರ. ಇಂಥ ದುರ್ದೈವ ನೋಡ್ರಿ ಕಾಂಗ್ರೆಸ್ ಪಾರ್ಟಿ. ಮೂಡ ಸಂಕಷ್ಟದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾರೆ. ಪ್ರಕರಣದಲ್ಲಿ ಸಿದ್ದರಾಮಯ್ಯ ಎ1, ಪತ್ನಿ ಪಾರ್ವತಿ ಎ2, ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಎ3 ಹಾಗೂ ಹೂಮಾರಾಟಗಾರ ಎನ್ನಲಾದ ದೇವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಗುಡುಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಅವರು, ಸಿಎಂ ಪತ್ನಿ ಹೆಸರಿನಲ್ಲಿ ಎಫ್ಐಆರ್ ಮಾಡಿಸಿದ್ದು ನನಗೆ ವೈಯಕ್ತಿಕವಾಗಿ ಬೇಸರವಿದೆ, ಆದರೆ ಅವರ ಹೆಸರಿನಲ್ಲಿ ತಪ್ಪಾಗಿದೆ, ಹೀಗಾಗಿ ಇದು ಅನಿವಾರ್ಯವಾಗಿತ್ತು. ಪ್ರಕರಣದ ಎಲ್ಲಾ ಆರೋಪಿಗಳಿಗೂ ಶಿಕ್ಷೆ ಆಗುವವರೆಗೂ ನನ್ನ ಹೋರಾಟ ಇರುತ್ತೆ. ಸಿದ್ದರಾಮಯ್ಯನವರನ್ನ ನಾನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ, ಇದು ನಾವು ಹಿಂದೆ ನೋಡಿದಂತಹ ಸಿದ್ದರಾಮಯ್ಯ ಇವರಲ್ಲ, ಇವರ ಸುತ್ತ ಏನೇನೋ ಬದಲಾವಣೆ ಆಗಿರುವ ಕಾರಣ ಇಂತಹ ಹಗರಣ ನಡೆದಿದೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಗುಡುಗಿದ್ದಾರೆ. ಸರ್, ಇದು ಪ್ರಾರಂಭಿಕ ಜಯ ಸರ್, ಈಗ ಪ್ರಾರಂಭ ಆಗಿದೆ ಹೋರಾಟದ ಪ್ರಾರಂಭಿಕ, ಈಗ ಶುರು ಆಗಿದೆ. ಸೊ ಇದನ್ನು ಅಂತ್ಯ ಕಾಣಿಸ್ಬೇಕಂದ್ರೆ ಏನು ನಮ್ಮ ಉದ್ದೇಶ ಇದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ಬೇಕು,
ಏನು ಅಕ್ರಮವಾಗಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಪಡ್ಕೊಂಡಿದ್ರೆ ಆ ನಿವೇಶನಗಳು ನಗರ ಅಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು, ಆ ನಿವೇಶನಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಸೊ ಅಲ್ಲಿಯವರೆಗೂ ನನ್ನ ಹೋರಾಟ ನಿರಂತರವಾಗಿದೆ. ಮೂಡಾ ಕೇಸ್ನಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರಾ ಅಂಥೇಳಿ ಕೇಳಿದಂತಹ ಪ್ರಶ್ನೆಗೆ HDK ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ, ಮೋದಿ, ನಿರ್ಮಲಾ ಸೀತಾರಾಮ್ ರಾಜೀನಾಮೆ ಕೊಟ್ಟಿಲ್ಲ ಅಂತಾರೆ. ಸರ್ಕಾರದ ಭೂಮಿಯನ್ನ ಲಪಟಾಯಿಸಿರೋದು ಸಿದ್ದರಾಮಯ್ಯ, ನಿರ್ಮಲಾ ಸೀತಾರಾಮನ್ ಅದನ್ನ ಮಾಡಿಲ್ಲ, ಅವರೇನು ಅಕೌಂಟ್ಗೆ ಹಣವನ್ನ ಹಾಕೊಂಡಿಲ್ಲ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರಲಿ, ರಾಜೀನಾಮೆ ಕೊಡ್ತೀನಿ. ನಾನು ಯಾವುದೇ ಒಬ್ಬ ಅಧಿಕಾರಿಯ ಮೇಲೆ, ವ್ಯಕ್ತಿಯ ಮೇಲೆ ದ್ವೇಷದ ರಾಜಕೀಯ ಮಾಡಿಲ್ಲ. ನಿಮ್ಮಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ರಾಜೀನಾಮೆ ಕೊಡೋದಕ್ಕೆ ಬಂದಾಗ ನಾನೇ ರಾಜೀನಾಮೆ ಕೊಡ್ತೀನಿ, ನಿಮ್ಮಿಂದ ಹೇಳಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಹುಡುಗಿದ್ರು. ಇನ್ನು ರಾಜ್ಯಪಾಲರ ಬಗ್ಗೆ ನೀವೇ ಹಿಂದೆ ಮಾತನಾಡಿದ್ರಿ, ಇವತ್ತು ರಾಜ್ಯಪಾಲರಿಗೆ ಚಪ್ಪಲಿ ಹಾರ ಹಾಕಿಸ್ತಿದ್ದೀರಾ. ಇದಾ ಕಾಂಗ್ರೆಸ್ ಸಂವಿಧಾನ ರಕ್ಷಣೆ ಮಾಡೋದು ಅಂತೇಳಿ ಹಿಂದಿನ ವಿಡಿಯೋ ಪ್ರದರ್ಶಿಸಿ ವಾಗ್ದಾಳಿ ನಡೆಸಿದ್ರು. ರಾಜ್ಯಪಾಲರು ಅವ್ರಿಗಿರ್ತಕ್ಕಂತ ಅಧಿಕಾರ ಸರ್ಕಾರ ದಾರಿ ತಪ್ಪದಾಗ ಸರ್ಕಾರಕ್ಕೆ ಎಚ್ಚರಿಸತಕ್ಕಂಥದ್ದು, ಸರ್ಕಾರದಿಂದ ಸಮಜಾಯಿಷಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗಿರ್ತಕ್ಕಂತ ಒಂದು ಅಧಿಕಾರದ ವಿಷಯದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಅವ್ರು ಏನ್ ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು ಒಂದ್ಸಲ, ಯಾವ್ಯಾವ ಸಂದರ್ಭದಲ್ಲಿ ಏನೇನ್ ಮಾತನಾಡಿದ್ದಾರೆ ಅಂತ. ಸಿದ್ದರಾಮಯ್ಯ ವಿರುದ್ದ ಈಗಾಗಲೇ ಮೂಡಾ ಹಗರಣ ಸಂಬಂಧ FIR ದಾಖಲಾಗಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಕಾನೂನು ಹೋರಾಟಕ್ಕೆ ಚಿಂತನೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಲೀಗಲ್ ಫೈಟ್ ಜೊತೆಗೆ ಪೊಲಿಟಿಕಲ್ ಚಾಲೆಂಜ್ ಎದುರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪಕ್ಷ ಹಾಗೂ ಸರ್ಕಾರದ ಮಟ್ಟದಲ್ಲಿ ಎಲ್ಲರೂ ಎಲ್ಲಾ ರೀತಿಯ ಬೆಂಬಲ ನೀಡಿದರೂ ಸವಾಲು ತಪ್ಪಿದ್ದಲ್ಲ ಎಂಬ ಪ್ರಶ್ನೆ ಮೂಡಿದೆ. ಸ್ವತಃ ತಮ್ಮ ವಿರುದ್ಧವೇ ತನಿಖೆ ನಡೀತಾ ಇರೋದ್ರಿಂದ ಪಕ್ಷ ಹಾಗೂ ಸರ್ಕಾರದಲ್ಲಿ ಹಿಡಿತ ಉಳಿಸಿಕೊಳ್ಳುವ ಸವಾಲು ಇದೆ ಎನ್ನಲಾಗ್ತಾ ಇದೆ. ಈಗ ತನಿಖೆಯ ಆರಂಭದ ಹಂತ, ಮುಂದೆ ತನಿಖೆ ಯಾವ ಸ್ವರೂಪ ಬೇಕಾದರೂ ಪಡೆದುಕೊಳ್ಳಬಹುದು. ಆಗಲೂ ಹೈಕಮಾಂಡ್, ಪಕ್ಷ ಹಾಗೂ ಸರ್ಕಾರದ ಮಟ್ಟದಲ್ಲಿ ಇದೇ ರೀತಿಯ ಬೆಂಬಲ ಇರುತ್ತಾ ಅನ್ನೋದು ಸಹಜವಾದ ಪ್ರಶ್ನೆ. ಇವತ್ತು ಅವರು ಇರಬಹುದು, ನಾಳೆ ಇಲ್ಲದೇ ಇರಬಹುದು, ಆದರೆ ಪಕ್ಷ ಮುಂದುವರಿಯುತ್ತದೆ ಎಂಬ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತು ಸಹ ಸಾಕಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಎನ್ನಲಾಗಿದೆ. ಇನ್ನು ನಾವು ಅವರ ಜೊತೆ ನಿಂತಿದ್ದೇವೆ, ಅವರಿಗೆ ಬೆಂಬಲ ಕೊಟ್ಟಿದ್ದೇವೆ, ಯಾಕಂದರೆ ಅವರು ಪಕ್ಷವನ್ನು ಪ್ರತಿನಿಧಿಸುತ್ತಾರೆ ಎನ್ನುವುದು ಸಂಪೂರ್ಣ ಬೆಂಬಲದ ಮಾತೆಯಾದರೂ ಮುಂದಿನ ದಿನಗಳಲ್ಲಿ ಕಾನೂನು ಸಂಘರ್ಷದ ಜೊತೆ ರಾಜಕೀಯ ಸಂಘರ್ಷವೂ ಸಿಎಂ ಪಾಲಿಗೆ ಹೆಚ್ಚಿದೆ ಎನ್ನಲಾಗುತ್ತಿದೆ. ಇತ್ತ ಸಂಕಷ್ಟದ ಸಂದರ್ಭದಲ್ಲಿ ಪಕ್ಷ ಜೊತೆಗಿದ್ದರೂ ಮುಂದಿನ ಕಾನೂನು ಬೆಳವಣಿಗೆಗಳ ಮೇಲೆ ಏನು ಬೇಕಾದರೂ ಆಗಬಹುದು ಎಂಬ ಲೆಕ್ಕಾಚಾರ ಜೋರಾಗಿಯೇ ನಡೆಯುತ್ತಿದೆ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಬಿಗಿಪಟ್ಟು ಹಿಡಿದಿವೆ. ಆದರೆ ಆಧಾರರಹಿತ ಕಳಂಕ ಹೊತ್ತುಕೊಂಡು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ಆರೋಪದಿಂದ ಕ್ಲೀನ್ ಆಗಿ ಹೊರಗೆ ಬರ್ತೀನಿ, ಆ ಬಳಿಕ ರಾಜಕೀಯ ನಿರ್ಧಾರ ಎಂಬ ವಿಶ್ವಾಸದಲ್ಲಿ ಸಿಎಂ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದೆ ಹೇಳಿಕೊಂಡಿದ್ದು ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಪಿಗೆ ಸೂಚಿಸಿದೆ ಎನ್ನಲಾಗಿದೆ. ಇನ್ನು 40 ವರ್ಷದ ರಾಜಕೀಯ ಜೀವನದಲ್ಲಿ ಇರದ ಅಪವಾದ ಈಗ ಏಕೆ? ಕಡೆಯ ರಾಜಕೀಯ ಘಟ್ಟದಲ್ಲಿರುವ ನನ್ನ ವಿರುದ್ಧ ಪಿತೂರಿ ಆರೋಪಗಳಿಂದ ನನಗೆ ಮಸಿ ಬಳಿಯುವ ಯತ್ನ, ಹಾಗಾಗಿ ನಾನು ಆಧಾರರಹಿತ ಕಳಂಕದಿಂದ ಹೊರಬರಬೇಕಿದೆ. ಕಡೆಯ ತನಕವೂ ಕಾನೂನು ಹೋರಾಟವನ್ನು ಮಾಡುತ್ತೇನೆ, ಆರೋಪದಿಂದ ಕ್ಲೀನ್ ಆದ ಬಳಿಕ ರಾಜಕೀಯ ನಿರ್ಧಾರದ ಬಗ್ಗೆ ಯೋಚಿಸೋಣ ಅಂತ ಚಿಂತನೆಯಲ್ಲಿ ಇದ್ದಾರಂತೆ. ಇನ್ನು ಯಾರಿಗೂ ಮುಜುಗರ ತರಲ್ಲ, ಹೈಕಮಾಂಡ್ಗೂ ಗೊಂದಲ ಉಂಟು ಮಾಡಲ್ಲ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರೊಬ್ಬರ ಮೂಲಕ ಸಿದ್ದರಾಮಯ್ಯ ಸಂದೇಶ ತಲುಪಿಸಿದ್ದಾರೆ ಎನ್ನಲಾಗಿದೆ. ಹಾಗಾದರೆ ರಾಜಕೀಯ ಹೋರಾಟ, ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಎಂಬುದೇ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾದ ಬೆನ್ನಲ್ಲೇ ರಾಜ್ಯದಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಶುರುವಾಯಿತಾ ಎಂಬ ಪ್ರಶ್ನೆ ಮೂಡಿದೆ. ಮೂಡಾ ಕೇಸ್ನಲ್ಲಿ ತಮ್ಮನ್ನು ಸಿಕ್ಕಿಹಾಕಿಸಿದ ಬಿಜೆಪಿ JDS ವಿರುದ್ಧ ಸಿದ್ದರಾಮಯ್ಯ ಸಮರ ಸಾರಿದಂತೆ ಕಾಣ್ತಾ ಇದೆ. ಹೀಗಾಗಿಯೇ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಕೇಸ್ನಲ್ಲಿ ಬಿಜೆಪಿಯ ಯಡಿಯೂರಪ್ಪ ಮತ್ತು JDSನ ಕುಮಾರಸ್ವಾಮಿಯನ್ನು ಸಿಲುಕಿಸಿದ ಸಿದ್ದರಾಮಯ್ಯ ಎಂಬ ಕುತೂಹಲ ಮೂಡಿದೆ. ತಮ್ಮ ತೇಜೋವಧೆ ಮಾಡೋರಿಗೆ ನಾನು ಅದೇ ಅಸ್ತ್ರ ಬಳಕೆ ಮಾಡ್ತೀನಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರ ಸಿದ್ದರಾಮಯ್ಯ. ತಮ್ಮ ವಿರುದ್ಧ ಲೋಕಾಯುಕ್ತ ತನಿಖೆ ಆದರೆ ನಿಮ್ಮ ವಿರುದ್ಧವೂ ಲೋಕಾಯುಕ್ತ ತನಿಖೆ ಆಗಲಿ ಅಂತ ಸಚಿವರಿಂದ ಡಿನೋಟಿಫಿಕೇಶನ್ ಅಸ್ತ್ರ ಪ್ರಯೋಗ ಮಾಡಿದ್ರ ಸಿಎಂ ಎನ್ನಲಾಗ್ತಾ ಇದೆ. ಸಿದ್ದರಾಮಯ್ಯ ನನ್ನ ಮೇಲೆ FIR ಹಾಕಿಸಿದ್ದಾರೆ ಅಂತ ಆರೋಪ ಮಾಡಿದ ಕುಮಾರಸ್ವಾಮಿ ಆರೋಪದಂತೆ ಟಾರ್ಗೆಟ್ ಪಾಲಿಟಿಕ್ಸ್ ಮಾಡಿದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈ ಮಧ್ಯೆ FIR ದಾಖಲಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಒತ್ತಡ ಹೇರ್ತಾ ಇದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಎಂದ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆಯ ಅಸ್ತ್ರ ಹೂಡಲು ಮುಂದಾಗಿದೆ. ರಾಜೀನಾಮೆ ಕೊಡದೆ ಹೋದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಇಂದು ಅಥವಾ ನಾಳೆ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧತೆ ಮಾಡಿಕೊಳ್ಳಲಿದ್ದು ಸೋಮವಾರ ಅಥವಾ ಮುಂದಿನ ವಾರದಿಂದಲೇ ರಾಜ್ಯಾದ್ಯಂತ ಹೋರಾಟ ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಅಲ್ಲದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರೆಗೂ ಒಂದೊಂದು ರೀತಿ ಪ್ರತಿಭಟನೆ ನಡೆಸುವ ಪ್ಲಾನ್ ಅನ್ನು ಮಾಡೋದಕ್ಕೆ ಸಿದ್ಧತೆ ನಡೆದಿದೆ.
ಗಂಗೇನಹಳ್ಳಿ ಬಡಾವಣೆಯ ಡಿನೋಟಿಫಿಕೇಶನ್ ಪ್ರಕರಣದ ಸಂಬಂಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಲೋಕಾಯುಕ್ತ ತನಿಖೆಯನ್ನು ಫೇಸ್ ಮಾಡಿದ್ರು. ದೆಹಲಿಯಿಂದ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬಂದು 1 ಗಂಟೆಗಳ ಕಾಲ ವಿಚಾರಣೆ ಫೇಸ್ ಮಾಡಿದ್ರು. ಇವತ್ತು ಈ ಬಗ್ಗೆ ರಿಯಾಕ್ಟ್ ಮಾಡಿದ ಕುಮಾರಸ್ವಾಮಿ, ಜೈಲಿಗೆ ಹಾಕಲು ಎಷ್ಟು ಚರ್ಚೆ ಮಾಡಿದ್ದೀರಾ? ಬಿಜೆಪಿ ಜೊತೆಗೆ ಸಂಬಂಧ ಬೆಳೆಸುವ ಮುಂಚೆ ನಿಮ್ಮ ಸರ್ಕಾರದ ವಿರುದ್ಧ ಮಾತನಾಡುವಾಗ ಎಷ್ಟು ಜನರ ಜೊತೆಗೆ ನನ್ನ ವಿರುದ್ಧ ಸಭೆ ಮಾಡಿದ್ದೀರಾ? ನನಗೆ ಮಾಹಿತಿ ಬರೋದಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ನೋಟಿಸ್ ಅನ್ನ ಕೊಡದೆ ಯಾವ್ದಾದ್ರೂ ರಾಜಕಾರಣಿ ತನಿಖೆಗೆ ಹೋಗಿದ್ರೆ ಅದು ನಾನು ಅಂತ ಹೇಳಿ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಅಧಿಕಾರದ ಆಮಿಷವನ್ನ ಒಡ್ಡಿ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಳ್ತಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಯಾವ ಹಂತದಲ್ಲಿ ಕುಮಾರಸ್ವಾಮಿಯನ್ನ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ, ಯಾವ ಯಾವ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ಕರೆದು ಎಷ್ಟು ಬಾರಿ ಚರ್ಚೆ ಮಾಡಿದ್ದೀರಿ? ನಾನು ಬಿಜೆಪಿ ಜೊತೆ ಸಂಬಂಧ ಬೆಳೆಸ್ತಕ್ಕಂಥದಕ್ಕಿಂತ ಮುಂಚೆ ನಿಮ್ಮ ಸರ್ಕಾರದ ವಿರುದ್ಧ ಗದಾ ಪ್ರಾರಂಭ ಮಾಡಿದಂಥ ದಿನದಿಂದ ಎಷ್ಟು ಚರ್ಚೆಗಳನ್ನು ನಿಮ್ಮ ಅಧಿಕಾರಿಗಳ ವ್ಯಾಪ್ತಿನಲ್ಲಿ ನಿಮ್ಮ ಮಂತ್ರಿಗಳು ನೀವು ಸೇರಿ ಮೀಟಿಂಗ್ಗಳು ಮಾಡಿದ್ದೀರಿ? ಚುನಾವಣಾ ಬಾಂಡ್ಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಸುಲಿಗೆ ಮಾಡಲಾಗಿದೆ ಅಂತ ಆರೋಪಿಸಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ನಳಿನ್ ಕುಮಾರ್ ಕಟೀಲ್, ಬಿವೈ ವಿಜಯೇಂದ್ರ ವಿರುದ್ಧ ಜನಾಧಿಕಾರಿ ಸಂಘರ್ಷ ಪರಿಷತ್ನಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಖಾಸಗಿ ದೂರು ಸಲ್ಲಿಸಿದರು. ಈ ದೂರು ಸಂಬಂಧ ವಿಚಾರಣೆ ನಡೆಸಿದ 42ನೇ ACMM ಕೋರ್ಟ್ ದೂರಿನ ಪ್ರತಿ ಮತ್ತು ದಾಖಲೆಗಳನ್ನು ಠಾಣೆಗೆ ಕಳುಹಿಸಲು ಸೂಚಿಸಿ ಆದೇಶ ಹೊರಡಿಸಿದೆ. ಬೆಂಗಳೂರಿನ ತಿಲಕ್ ನಗರ ಠಾಣೆಗೆ ಕಳುಹಿಸುವಂತೆ ಕೋರ್ಟ್ನ ಕಚೇರಿಗೆ 42ನೇ ACMM ಜಡ್ಜ್ ಸೂಚನೆ ನೀಡಿದ್ದಾರೆ. ತಿಲಕ್ ನಗರ ಪೊಲೀಸರಿಗೆ ಎಫ್ಐಆರ್ ದಾಖಲಿಸುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಕಚೇರಿ ಮತ್ತು ಇಡಿ ಇಲಾಖೆ ವಿರುದ್ಧ ದೂರು ಸಲ್ಲಿಸಲಾಗಿದೆ. ಅತ್ಯಾಚಾರ, ಜಾತಿ ನಿಂದನೆ ಹಾಗೂ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಎಸ್ಐಟಿ ಕಸ್ಟಡಿಯಲ್ಲಿರುವ ಬಿಜೆಪಿ ಶಾಸಕ ಮುನಿರತ್ನ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ವೈಯಾಲಿಕಾವಲ್ ನಿವಾಸದ ಮೇಲೆ ಎಸ್ಐಟಿ ಎಸಿಪಿ ಕವಿತಾ ನೇತೃತ್ವದಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಸದ್ಯ 3 ಕೇಸ್ಗಳ ಸಂಬಂಧ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ವೈಯಾಲಿಕಾವಲ್ ನಿವಾಸ ಸೇರಿದಂತೆ ಒಟ್ಟು 15 ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಎಫ್ಎಸ್ಎಲ್ ತಂಡದ ಜೊತೆಗೇನೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಗುತ್ತಿಗೆದಾರ ಚಲುವರಾಜು ಅವರಿಗೆ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ ಆರೋಪದಲ್ಲಿ ಮೊದಲು ಮುನಿರತ್ನ ಅವರ ಬಂಧನ ಆಗಿತ್ತು. ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನಕ್ಕೊಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಅವರು ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದರು. ಅದಾದ ಮರುದಿನವೇ ರಾಮನಗರದ ಕಗ್ಗಲಿಪುರ ಠಾಣೆಯಲ್ಲಿ ದಾಖಲಾಗಿದ್ದ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದರು. ಕೋಲಾರದ ಕಾಂಗ್ರೆಸ್ ಸಭೆಯಲ್ಲಿ ಮಾರಾಮಾರಿ ನಡೆದಿದೆ. ನಗರದ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈಕೈ ಮಿಲಾಯಿಸಿದ್ದಾರೆ. ರಮೇಶ್ ಕುಮಾರ್ ಸೇರಿದಂತೆ ಕೆಲವರಿಗೆ ಸಭೆಗೆ ಆಹ್ವಾನ ಇಲ್ಲ, ಕೆಲ ಮುಖಂಡರಿಗೆ ಆಹ್ವಾನ ನೀಡಿಲ್ಲ ಅಂತ ಗಲಾಟೆಯನ್ನ ಕಾಂಗ್ರೆಸ್ ಶಾಸಕರ ಎದುರೇ ಪರಸ್ಪರ ತಳ್ಳಾಟ ನೂಕಾಟಕ್ಕೆ ಕಾರಣವಾಯಿತು. ಇದೇ ವೇಳೆ ಪರಸ್ಪರ ಗುಂಪುಗಳ ಮಧ್ಯೆ ಕೈಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಯಿತು. ಇನ್ನು ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಸಭೆಯಲ್ಲಿ ಸಿಎಂ ರಾಜಕೀಯ ಸಲಹೆಗಾರ ನಜೀರ್ ಅಹಮದ್, ಮಾಲೂರು ಶಾಸಕ ನಂಜೇಗೌಡ, ಕೋಲಾರು ಶಾಸಕ ಕೊತ್ತೂರು ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದವರಿಗೂ ಮಣೆ ಹಾಕಿದ್ದಾರೆ ಎಂಬ ಆರೋಪ ಮಾಡಿ ಕೆಲ ಕಾರ್ಯಕರ್ತರು ಕೂಗಾಡಿದರು. ಈ ಮಧ್ಯೆ ಸಭೆಯಿಂದ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಮೇಲೆ ಕೈ ಮಾಡಿ ಸಭೆಯಿಂದ ಹೊರತಳ್ಳಿದರು. ಬಳಿಕ ಉಸ್ತುವಾರಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಸಭೆಯಲ್ಲಿ ಆರಂಭ ಮಾಡಲಾಯಿತು.